ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತೇಳಿ. ಹಾಗಾಗಿ ಚಿತ್ರಕಲಾ ಪರಿಷತ್ತಿನ ಇತಿಹಾಸ ನಿರ್ಮಾಣಕ್ಕೆ ಕಾರಣರಾದಂಥವ್ರನ್ನ ಮರಿಬಾರದು ನಾವು ಅನ್ನೋ ಕಾರಣಕ್ಕೋಸ್ಕರ ನಮ್ಮ ಸಂಸ್ಥಾಪಕ ಕಾರ್ಯದರ್ಶಿಗಳಾಗಿದ್ದಂಥ, ಈ ಸಂಸ್ಥೆ ಹುಟ್ಟಲಿಕ್ಕೆ ಬೆಳಿಲಿಕ್ಕೆ ಕಾರಣದಂಥ ದಿವಂಗತ ಪ್ರೊಫೆಸರ್ ಎಮ್ ಎಸ್ ನಂಜುಂಡ್ರಾಯರ ಹೆಸರಿನಲ್ಲಿ ವಾರ್ಷಿಕವಾದಂಥ ಪ್ರಶಸ್ತಿ, ಅದು 100,000 ರೂಪಾಯಿಯ ದನದೊಟ್ಟಿಗೆ ಒಂದು ಪುರಸ್ಕಾರವನ್ನು ಕೊಡದ ಭಾರತದ ಅತ್ಯಂತ ಪ್ರಖ್ಯಾತ ಕಲಾವಿದರಿಗೆ ಅದನ್ನು ಕೊಡುವಂಥ ಕೆಲಸ ಕಳೆದ 2 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಮೊದಲನೇ ವರ್ಷ ಕನ್ನೈ ಕುನ್ನಿರಾಮನ್ ಅವರಿಗೆ, 2ನೇ ವರ್ಷ ಈ ಸರ್ತಿ ದೇವರಾಜ್ ದಾಕೋಜಿ ನ್ಯೂಯಾರ್ಕ್ನಲ್ಲಿರುವಂಥ ಭಾರತೀಯ ದೇವರಾಜ್ ದಾಕೋಜಿ ಅವರಿಗೆ ಕೊಟ್ಟು, ದಿವಂಗತ ದೇವರಾಜ್ ಅರಸವರು, ದಿವಂಗತ ಆರ್ಯಮೂರ್ತಿಯವರು ಮತ್ತು ದಿವಂಗತ ಕೇಜ್ರಿವಾಲ್ ಅವರು, ಇವರು 3 ಜನ ಕೂಡ ಚಿತ್ರಕಲಾ ಪರಿಷತ್ನ ಕಟ್ಟಲಿಕ್ಕೆ ಬೆಳೆಸಲಿಕ್ಕೆ ಕಾರಣಕರ್ತರಾಗಿದ್ದಂಥ ಮಾನ್ಯ ಗೌರವಾನ್ವಿತ ಎಸ್.ಎಂ. ಕೃಷ್ಣರವರು ಇಲ್ಲೇ ಇದ್ದಾರೆ. ಚಿತ್ರಕಲಾ ಪರಿಷತ್ತಿಗೆ ಈ ಜಾಗ ಸಿಗಬೇಕಾಗಿದ್ದರೆ ದೇವರಾಜ್ ಅರಸು ಮುಖ್ಯಮಂತ್ರಿ ಆಗಿದ್ದಾಗ ಮತ್ತು ಇಷ್ಟು ಸುಂದರವಾದಂಥ ಕಟ್ಟಡ ಬರಬೇಕಾಗಿದ್ದರೆ ಅದಕ್ಕೆ ಪ್ರಮುಖ ಕಾರಣಕರ್ತರಾದಂಥವ್ರು ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ದಿವಂಗತ ಡಿ ದೇವರಾಜ ಅರಸುರವರು. ಹಾಗಾಗಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಸ್ಮರಿಸಬೇಕಾಗಿರೋದು ನಮ್ಮ ಕರ್ತವ್ಯ ಅಂಥೇಳಿ ಅವರ ಹೆಸರಿನಲ್ಲಿ ಈ ವರ್ಷದಿಂದ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಜೊತೆಗೆ ಈ ಸಂಸ್ಥೆ ಪ್ರಾರಂಭ ಆದಾಗ ಯಾರಿದನ್ನು ಮುನ್ನಡೆಸಲಿಕ್ಕೆ ಯೋಗ್ಯರು ಅಂಥೇಳಿ ತೀರ್ಮಾನ ಆದಂಥ ಸಂದರ್ಭದಲ್ಲಿ ಪ್ರಥಮ ಅಧ್ಯಕ್ಷರಾದಂಥವರು ಕಲಾವಿದರೂ ಆಗಿದ್ದಂಥ ದಿವಂಗತ ಆರ್ಯಮೂರ್ತಿಯವರು. ಆರ್ಯಮೂರ್ತಿಯವರು ಮೊದಲನೇ ಅಧ್ಯಕ್ಷರಾಗಿದ್ದರು. ಮೊದಲನೇ ಅಧ್ಯಕ್ಷರಾಗಿದ್ದಷ್ಟೇ ಅಲ್ಲ, ಈ ಸಂಸ್ಥೆಯನ್ನು ಕಟ್ಟಿದ ನಂತರ ಈ ಸಂಸ್ಥೆಯನ್ನು ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗಿ ಮುನ್ನಡೆಸಲಿಕ್ಕೆ ವ್ಯವಸ್ಥೆಯ ಭಾಗವಾಗಿರುವಂಥವರೇ ಯೋಗ್ಯರು ಅಂತೇಳಿ ತೀರ್ಮಾನ ಮಾಡಿ ಅವರು ಪಕ್ಕಕ್ಕೆ ಸರಿದು ದಿವಂಗತ ವೈಕುಂಠ ಬಾಳಿಗರನ್ನು ಇಲ್ಲಿ ಮೊದಲನೇ ಮತ್ತು ಅಧ್ಯಕ್ಷರಾಗಿ ಮಾಡುವಷ್ಟು ಔದಾರ್ಯವನ್ನು ಮೆರೆದಂಥವರು ಆರ್ಯಮೂರ್ತಿಯವರು. ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಪ್ರಾರಂಭ ಮಾಡಿದ್ದೇವೆ. ಎಚ್ ಕೆ ಕೇಜ್ರಿವಾಲ್ರವರು ಈ ಸಂಸ್ಥೆ ಬೆಳಿಲಿಕ್ಕೆ ಇಲ್ಲಿ ಮ್ಯೂಸಿಯಂಗಳು ಬರಲಿಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಸಹಾಯ ಮಾಡಿದವರು. ಎಷ್ಟರ ಮಟ್ಟಿಗೆ ಅಂದರೆ ದೇವರಾಜ ಅರಸರು ಎಸ್.ಎಂ. ಕೃಷ್ಣರವರು ಅದಕ್ಕೆ ಸಾಕ್ಷಿ. ದೇವರಾಜ ಅರಸರು ಈ ಕಟ್ಟಡವನ್ನು ಕಟ್ಟಲಿಕ್ಕೆ ಸುಮಾರು 20 ಲಕ್ಷ ರೂಪಾಯಿ ಆಗ 70ರ ದಶಕದಲ್ಲಿ ಕೊಟ್ಟಂಥ ಸಂದರ್ಭದಲ್ಲಿ ಉಳಿದಿದ್ದನ್ನು ದಾನಿಗಳು ಕೊಡಬೇಕು ಅಂತ ಹೇಳಿದಾಗ ಸಭೆಯಲ್ಲಿಯೇ ಸರ್ಕಾರ ಎಷ್ಟು ಕೊಡ್ತದೋ ಅದಕ್ಕೆ ಸರಿ ಸಮಾನದ ಒಂದು ಹಣವನ್ನು ನಾನು ಕೊಡ್ತೀನಿ ಅಂತ ಕೇಜ್ರಿವಾಲರಾಗ 70ರ ದಶಕದಲ್ಲಿ 20 ಲಕ್ಷ ರೂಪಾಯಿಗಳನ್ನ ಈ ಕಟ್ಟಡವನ್ನು ಕೊಡಲಿಕ್ಕೆ ಕೊಟ್ಟಂಥವ್ರು ದಿವಂಗತ ಎಚ್ ಕೆ ಕೇಜ್ರಿವಾಲ್ರವರು. ನಮಗಿರುವ ಮಾಹಿತಿ ಪ್ರಕಾರ ಮಹಾತ್ಮ ಗಾಂಧೀಜಿಯವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಕುಮಾರಕೃಪಾದ ಭಾಗ ಆಗಿತ್ತು. ಇಲ್ಲಿ ಗಾಂಧೀಜಿಯವರು ಸಂಜೆ ವಾಯುವಿಹಾರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಕೆಲವು ಹೊತ್ತು ಧ್ಯಾನ ಮಾಡ್ತಾ ಇದ್ರು, ಇದೇ ಚಿತ್ರಕಲಾ ಪರಿಷತ್ ಈಗಿರುವಂಥ ಆವರಣದಲ್ಲಿ ಅಂತೇಳಿ ಮಾಹಿತಿಯನ್ನು ನಮಗೆ ನಮ್ಮ ಹಿರಿಯರು ಹೇಳೋಗಿದ್ದಾರೆ. ಎಸ್.ಎಂ. ಕೃಷ್ಣರವ್ರ ಬಗ್ಗೆ ನಾನು 2 ಮಾತು ಹೇಳಲೇಬೇಕು. ಚಿತ್ರಕಲಾ ಪರಿಷತ್ತಿಗೆ ಇವತ್ತೇನಾದರೂ ಈ ಜಾಗ ಸಿಕ್ಕಿದ್ರೆ ಅರಸು ಸೈನ್ ಹಾಕಿರ್ಬೋದು, ಆದರೆ ಅರಸು ಸೈನ್ ಹಾಕುವಾಗ ಮಾಡಿದ್ದು ಎಸ್.ಎಂ. ಕೃಷ್ಣರವರು, ಅವತ್ತು ಅರಸು ಅವರ ಸಂಪುಟದಲ್ಲಿ ಸಚಿವರಾಗಿದ್ದಂಥವ್ರು, ಮತ್ತು ನಾಗರತ್ನಮ್ಮನವರು ಇರ್ಬೋದು, ಅವತ್ತಿನ ಕೆ ಎಚ್ ರಂಗನಾಥ್ ಅವರು ಇರ್ಬೋದು, ಅವರ ಸಹಾಯವನ್ನು ಪಡೆದು ಇಲ್ಲದೆ ಹೋದರೆ ಇದು ಸಚಿವರುಗಳ ಡ್ರೈವರ್ಸ್ಗಳ ಕ್ವಾರ್ಟರ್ಸ್ಗೋಸ್ಕರ ಕಟ್ಟಲಿಕ್ಕೋಸ್ಕರ ಮೀಸಲಾಗಿದ್ದಂಥ ಜಾಗ. ಅಂಥ ಸಂದರ್ಭದಲ್ಲಿ 3 ಎಕರೆ ಜಾಗವನ್ನು ಚಿತ್ರಕಲಾ ಪರಿಷತ್ತಿಗೆ ಕೊಡುವಂಥ ದೂರದೃಷ್ಟಿ ಎಸ್.ಎಂ. ಕೃಷ್ಣರವರಿಗಿತ್ತು. ಚಿತ್ರಕಲಾ ಪರಿಷತ್ನ ಅಧ್ಯಕ್ಷರಾಗಿ ಚಿತ್ರಕಲಾ ಪರಿಷತ್ತನ್ನು ಮುನ್ನಡೆಸಿದ್ದಾರೆ. ಜೊತೆಗೆ ಈಗ ನಮ್ಮ ಹೊಸ ಕ್ಯಾಂಪಸ್ಸಿಗೆ ದುಡ್ಡು ತರಲಿಕ್ಕೆ ನಾನು ಪ್ರಯತ್ನ ಮಾಡಿದೆ ಅಂತ ಹೇಳಿದ್ರಲ್ಲ, ಅದೇನಿಲ್ಲ, ಅದು ಅವರೇ ಮಾಡಿದ್ದು, ಅವರ ಸೌಜನ್ಯ ಅಥರ ಬೇರೆಯವರಿಗೆ ಅದು ಯಾವಾಗಲೂ ಕೂಡ ಅವರು ಮಾಡಿದ ಕೆಲಸದ ಶ್ರೇಯಸ್ಸನ್ನು ಬೇರೆಯವ್ರಿಗೆ ಕೊಡುವಂಥದ್ದು ಅವರು ನಡೆಸ್ಕೊಂಡು ಬಂದಿರತಕ್ಕಂಥ ಜೀವನ ಶೈಲಿ. ನಾನು ಹೋಗಿ ಹೇಳಿದೆ, ಒಂದು ಕ್ಯಾಂಪಸ್ ಜಾಗ ಕೊಟ್ಟಿದ್ದಾರೆ, ಸರ್ಕಾರ ನಮ್ಮಿಂದ ಕಟ್ಟುವಷ್ಟು ಆರ್ಥಿಕ ಸಂಪನ್ಮೂಲ ಇಲ್ಲ, ಸರ್ಕಾರ ಸಹಾಯ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತ. ತಕ್ಷಣ ಆರ್.ವಿ. ದೇಶಪಾಂಡೆ ಅವತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದರು, ಅವ್ರನ್ನ ಕರೆಸಿದರು. ಸಿದ್ದರಾಮಯ್ಯನವರು ಅವತ್ತು ಮುಖ್ಯಮಂತ್ರಿ ಅವ್ರಿಗೆ ಹೇಳಿದರು, ಕರ್ನಾಟಕದ ಇತಿಹಾಸದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಒಂದು ರಾಜ್ಯ ಸರ್ಕಾರ ಹೊಸ ಕ್ಯಾಂಪಸ್ಸನ್ನು ನಿರ್ಮಾಣ ಮಾಡಲಿಕ್ಕೆ 20 ಕೋಟಿ ರೂಪಾಯಿ ಕೊಟ್ಟಿರೋಂಥ ಉದಾಹರಣೆ ಏನಾರಿದ್ರೆ ಅದು ಚಿತ್ರಕಲಾ ಪರಿಷತ್ತಿಗೆ ಮಾತ್ರ. ಆ ಶ್ರೇಯಸ್ಸು ಸಿದ್ದರಾಮಯ್ಯ ದೇಶಪಾಂಡೆ ಅವರೊಟ್ಟಿಗೆ ಮಾನ್ಯ ಎಸ್.ಎಂ. ಕೃಷ್ಣರವರಿಗೂ ಕೂಡ ಹೋಗಬೇಕು. ಇವತ್ತು ಕೂಡ ಅವರು ನಮ್ಮ ಚಿತ್ರಕಲಾ ಪರಿಷತ್ನ ಟ್ರಸ್ಟಿನ ಅಧ್ಯಕ್ಷರು. ಆರ್ಯಮೂರ್ತಿಯವ್ರನ್ನ, ದೇವರಾಜ್ ಅರಸುವರನ್ನ, ಕೇಜ್ರಿವಾಲ್ ಅವ್ರನ್ನ, ಇಂಥ ಎಲ್ಲರನ್ನು ಕೂಡ ಭಾಳ ಹತ್ತಿರದಿಂದ ನೋಡಿ ಅವರಿಗೆ ಮಾರ್ಗದರ್ಶನ ಮಾಡಿದಂಥವ್ರು. ಇವತ್ತು ಸಾರ್ವಜನಿಕ ಬದುಕಿನಲ್ಲಿ ನಾವು ನಿಂತು ಇಂಥ ವೇದಿಕೆ ಮೇಲೆ ನಿಂತು ಮಾತಾಡುವಷ್ಟರ ಮಟ್ಟಿಗೆ ಏನಾದರೂ ಬೆಳೆದಿದ್ದರೆ ಅದಕ್ಕೆ ಸನ್ಮಾನ್ಯ ಎಸ್.ಎಂ. ಕೃಷ್ಣರವರ ದೊಡ್ಡದಾಗಿರುವಂಥ ಆಶೀರ್ವಾದ ಮತ್ತು ಬೆಂಬಲವೂ ಕೂಡ ಇದೆ ಅನ್ನೋದನ್ನು ನಾನು ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಿಕ್ಕೆ ಬಯಸ್ತೇನೆ.